ಹಾಯ್ ಅವ್ರಿ ಬನ್ನ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚಿಕನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ಬೇಕು ಅಂದರೆ ಒಂದು ದೊಡ್ಡ ಸ್ಪೂನಲ್ಲಿ ಹಾಕೋತಾಯಿದ್ದೀನಿ ಚಿಕ್ಕ ಸ್ಪೂನಾಗಾದರೆ ಒಂದು ಐದು ಅಷ್ಟು ಹಾಕೊಳ್ಳಿ ನಂತರ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ತೆಳುವಾಗಿ ಉದ್ದದಾಗಿ ಹೆಚ್ಚುಬಿಟ್ಟು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಕೆ ಜಿಯಷ್ಟು ಚಿಕನನ್ನು ಸೇರಿಸ್ಕೊತಾ ಇದ್ದೀನಿ ಚಿಕನ್ನ ಸೇರಿಸಿದ ಮೇಲೂ ಅಷ್ಟೇ ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಚಿಕನ್ನ ಪೂರ್ತಿಯಾಗಿ ಸೇರಿಸಿದ್ಮೇಲೆ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಇಲ್ಲೇನು ನಾವು ಎಣ್ಣೆಗೆ ಚಿಕನ್ ಹಾಕ್ತೀವಿ ನೋಡಿ ಸಡನ್ನಾಗಿ ತಿರ್ಗಿಸೋದು ಅಂದರೆ ತ ಸಡನ್ನಾಗಿ ತಿರ್ಗಿಸ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಸೈಡೆಲ್ಲ ಪಾತ್ರೆಗೆ ಅಂಟ್ಕೊಂಡಿರುತ್ತೆ ಒಂದು ಎರಡೇ ನಿಮಿಷ ಬಿಟ್ಬಿಟ್ಟು ತಿರುಗಿಸ್ಕೊಂಡ್ರೆ ಅದು ನೀಟಾಗಿ ನೀರು ಬಿಡ್ತಾ ಬರುತ್ತೆ ನೋಡಿ ಅವಾಗ ನಮಗೆ ತಿರುಗಿಸ್ಲಿಕ್ಕೆ ಈಸಿ ಆಗುತ್ತೆ ಅದರಿಂದ ಪಾತ್ರೆಗೆ ಚಿಕನ್ ಹಾಕಿದ ತಕ್ಷಣ ತಿರುಗಿಸ್ಲಿಕ್ಕೆ ಹೋಗ್ಬೇಡಿ ನಂತರ ಅದನ್ನು ತಿರ್ಗಿಸ್ಕೊಳ್ಳಿ ಅದು ನೋಡಿ ಅದು ಫ್ರೈ ಆಗಬೇಕು ಈಗ ಎಣ್ಣೆಯಲ್ಲಿ ಆ ಟೈಮಲ್ಲಿ ಒಂದು ಮಸಾಲವನ್ನು ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಅದು ನೀರು ಬಿಟ್ಕೊಂಡು ಚೆನ್ನಾಗಿ ಕುದೀತಾ ಇದೆ ಅಂದರೆ ಅದು ನೀರು ಬಿಟ್ಕೊಂಡಾಗ ನಮಗೆ ಟರ್ನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಈಗ ಒಂದು ಸ್ವಲ್ಪ ನೀರು ಡ್ರೈ ಆಗಬೇಕು ಅಲ್ಲಿ ತನಕ ನಾವು ಅದನ್ನು ಬೇಯಿಸ್ಕೊಂಡು ಈಗ ನಾವು ಏನು ಮಸಾಲ ರುಬ್ಕೊಂಡಿದ್ವು ನೋಡಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪಿಂದು ಅದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಅದನ್ನು ಮೇಲೂ ಅಷ್ಟೇ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಅಂದರೆ ಅದೇನು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿ ವಾಸನೆ ಇರುತ್ತೆ ನೋಡಿ ಅದು ಹೋಗೋ ತನಕ ಅದರ ಸ್ಮೆಲ್ ಹೋಗೋ ತನಕ ನೀಟಾಗಿ ಅದನ್ನು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಅದು ಫ್ರೈ ಆಗೋ ಟೈಮಲ್ಲಿ ನೋಡಿ ಇನ್ನೊಂದು ಮಸಾಲವನ್ನು ರುಬ್ಕೋಬೇಕು ಆ ಮಿಕ್ಸಿ ಜಾರ್ಗೆ ಈಗ ನಾನೊಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ ಅದನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ತುರಿ ಇದ್ದರೂ ಹಾಕೊಳ್ಳಿ ನಂತರ ಒಂದು ಸ್ಪೂನಷ್ಟು ಹುರ್ಗಡ್ಲೆ ಒಂದು ನಾಲ್ಕರಿಂದ ಐದು ಲವಂಗ ಸ್ವಲ್ಪ ಚಕ್ಕೆ ಮತ್ತು ಒಂದು ನಾಲ್ಕರಿಂದ ಐದು ಕಾಳಷ್ಟು ಕಾಳು ಮೆಣಸನ್ನು ಹಾಕೊಂಡಿದ್ದೀನಿ ಅದನ್ನು ಫಸ್ಟು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಮತ್ತೆ ಒಂದು ಗ್ಲಾಸಷ್ಟು ಅದಕ್ಕೆ ನೀರನ್ನು ಸಹ ಸೇರಿಸ್ಕೊಂಡು ನೋಡಿ ಈ ಥರ ಸಣ್ಣದಾಗಿ ನೈಸ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈಗ ಚೆನ್ನಾಗಿ ಕುದ್ದಿದೆ ನಾವು ಅಷ್ಟು ಅದೇನು ಪೇಸ್ಟ್ ಮಾಡ್ಕೊಂಡು ನೋಡಿ ಆ ಟೈಮಲ್ಲಿ ಇದು ಚೆನ್ನಾಗಿ ಕುದ್ದಿದೆ ಈಗ ಇದಕ್ಕೆ ಒಂದು ಸ್ವಲ್ಪ ಡ್ರೈ ಪೌಡರ್ಗಳನ್ನ ಸೇರಿಸ್ಕೊಬೇಕಾಗುತ್ತೆ ಒಂದೂವರೆ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಖಾರ ಜಾಸ್ತಿ ಇದ್ದರೆ ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ಳಿ ಖಾರ ಕಮ್ಮಿ ಇಲ್ಲ ಖಾರ ಕಮ್ಮಿ ಇದ್ದರೆ ಎರಡು ಸ್ಪೂನಷ್ಟು ಹಾಕ್ಕೊಳ್ಳಿ ನಂತರ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರ್ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಇಷ್ಟನ್ನು ಸೇರಿಸ್ಬಿಟ್ಟು ಹಾಗೆ ಒಂದು ನಿಮಿಷ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಒಂದು ನಿಮಿಷ ಇದೇ ರೀತಿ ಅದೇನು ನಾವು ಡ್ರೈ ಪೌಡರ್ಗಳನ್ನ ಸೇರಿಸ್ಕೊಂಡಿದ್ದೀವಿ ನೋಡಿ ಹಾಗೆ ಕುದಿಸ್ಕೊಬೇಕು ಒಂದು ನಿಮಿಷ ನೋಡಿ ಈಗ ಒಂದು ನಿಮಿಷ ಚೆನ್ನಾಗಿ ಕುದ್ದಿದೆ ಈಗ ಇದಕ್ಕೆ ಒಂದು ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸಿದ್ದೀನಿ ನೋಡಿ ಟೊಮೊಟೊನೂ ಅಷ್ಟೇ ಒಂದು ಸ್ವಲ್ಪ ಆಗಬೇಕು ಒಂದು ನಿಮಿಷ ಅದನ್ನು ಸಹ ಕುಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಟೊಮೊಟೊ ಸಹ ಚೆನ್ನಾಗಿ ಕುಕ್ಕಾಗಿದೆ ಇಷ್ಟು ಕುಕ್ ಇಷ್ಟು ಕುಕ್ಕಾದರೆ ಸಾಕು ಈಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಆದರೆ ನಮ್ಗೆ ಎಷ್ಟು ಸಾಂಬಾರಿಗೆರು ಉಪ್ಪು ಬೇಕಾಗುತ್ತೆ ನೋಡಿ ಅದನ್ನು ಈಗಲೇ ಸೇರಿಸ್ಕೊಬೇಕು ನೋಡಿ ಈಗ ಖಾರ ಎಲ್ಲ ಚೆನ್ನಾಗಿ ಕುದ್ದಿದೆ ಅಲ್ವಾ ಈ ಟೈಮಲ್ಲಿ ನಾವು ರುಬ್ಕೊಂಡಿದ್ವೋ ಅಲ್ವ ತೆಂಗಿನಕಾಯಿ ಗ್ರೈಂಡ್ ಅಲ್ವಾ ಅದನ್ನು ಸೇರಿಸ್ಕೊಬೇಕಾಗುತ್ತೆ ನಾವು ತೆಂಗಿನಕಾಯಿನೇ ಏನು ಗ್ರೈಂಡ್ ಮಾಡ್ಕೊಳ್ತೀವಿ ನೋಡಿ ಹುರ್ಗಡ್ಲೆ ಬದಲಿಗೆ ಬೇಕಿದ್ರೆ ಒಂದು ಐದಾರು ಗೋಡಂಬಿಯನ್ನು ಹಾಕೊಂಡ್ರೂ ಸಹ ತುಂಬ ಚೆನ್ನಾಗುತ್ತೆ ಹುರ್ಗಡ್ಲೇನಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಗೋಡಂಬಿ ಹಾಕ್ಕೊಂಡ್ರೂ ಸಹ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ನಮ್ಗೆ ಈಗ ನೋಡಿ ಅದನ್ನು ಮಸಾಲವನ್ನು ನಾವು ಅದು ಸಾಂಬಾರಿಗೆ ಸೇರಿಸಿದ್ಮೇಲೆ ನಮ್ಗೆ ಎಷ್ಟು ನೀರು ಬೇಕಾಗುತ್ತೆ ನೋಡಿ ಸಾಂಬಾರು ಅದಕ್ಕೆ ನಾವು ನೀರನ್ನು ಸಹ ಸೇರಿಸ್ಕೊಬೇಕಾಗುತ್ತೆ ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಹದದಲ್ಲಿ ಸಾಂಬಾರನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಮುದ್ದೆಗೆಲ್ಲ ತುಂಬ ಆಗುತ್ತೆ ಈಗ ನಾವು ಅದೇನು ಮಸಾಲವನ್ನು ಸೇರಿಸ್ಕೋತೀವಿ ನೋಡಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಅಂದರೆ ಅದೇನು ನಾವು ತೆಂಗಿನಕಾಯಿ ಮಸಾಲವನ್ನು ಹಾಕಿದ್ದೀವಿ ನೋಡಿ ಒಂದು ಹತ್ತು ನಿಮಿಷ ಮಸಾಲವನ್ನು ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಈ ರೀತಿಯಾಗಿ ಸಾಂಬಾರು ಚೆನ್ನಾಗಿ ರೆಡಿಯಾಗುತ್ತೆ ಮುದ್ದೆಗೂ ಚೆನ್ನಾಗುತ್ತೆ ಅನ್ನಕ್ಕೂ ಚೆನ್ನಾಗುತ್ತೆ ಸಿಂಪಲ್ಲಾಗಿ ಈ ರೀತಿಯಾಗಿ ಮಾಡ್ಕೊಳ್ಬೋದು ಯಾವ್ದಾದ್ರು ಫಂಕ್ಷನ್ಗೂ ಸಹ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತೀವಿ ನೋಡಿ ಈ ಥರ ಮಾಡ್ಕೊಂಡಾಗ ತುಂಬ ಚೆನ್ನಾಗಾಗುತ್ತೆ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್